ಸದಲ್ಗಪಟ್ಟಣದಲ್ಲಿ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾಗಿದ್ದರೂ ಉದ್ಘಾಟನೆಯಾಗದ ಕಾರಣ ಸಾರ್ವಜನಿಕರು ಮಳೆಗಾಲದಲ್ಲಿ ಆಸರೆ ಇಲ್ಲದೆ ಪರದಾಡುವಂತಾಗಿದೆ. ಸದಲ್ಗಪಟ್ಟಣದಲ್ಲಿ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾದರೂ ಇನ್ನೂ ಪ್ರಾರಂಭವಾಗದ ಕಾರಣ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ರಸ್ತೆಯ ಮೇಲೆಯೇ ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ. ಮಳೆಗಾಲದಲ್ಲಿಯೂ ಸಹ ನಿಲ್ಲಲು ಆಸರೆ ಇಲ್ಲದಂತಾಗಿದೆ. ಸಂಜಯ್ ಡಾಂಗೆ ಮಾತನಾಡಿ, ಸದಲ್ಗಾ ಬಸ್ ನಿಲ್ದಾಣವು ಎಲ್ಲ ರೀತಿಯಲ್ಲೂ ಸಜ್ಜಾಗಿ ನಿಂತಿದೆ, ಆದರೆ ಉದ್ಘಾಟನೆಯಾಗದ ಕಾರಣ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಬಸ್ಗಾಗಿ ಧಾರಾಕಾರವಾಗಿ ಸುರಿಯುವ ಮಳೆಯಲ್ಲಿಯೇ ರಸ್ತೆಯ ಮೇಲೆ ನಿಲ್ಲುವಂತಾಗಿದೆ. ಆಸರೆಗಾಗಿ ಪಕ್ಕದಲ್ಲಿರುವ ಅಂಗಡಿಗಳ ಮುಂದೆ ನಿಂತಾಗ ಅಂಗಡಿಯವರು ನಿಲ್ಲಲು ಅವಕಾಶ ಕೊಡುವುದಿಲ್ಲ. ಈ ಸಮಸ್ಯೆ ಬಗೆಹರಿಸಲು ಯಾವುದೇ ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಆದ್ದರಿಂದ ಆಗಸ್ಟ್ 15ರೊಳಗಾಗಿ ಮಾಜಿ ಯೋಧರ ಸಮ್ಮುಖದಲ್ಲಿ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿ ಸದಲ್ಗಾ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು. ಸದಲ್ಗಾ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿ ಕೂಡ ಈಗ ಸಾಕಷ್ಟು ತಿಂಗಳಿಂದ ಹಂಗೆ ಫುಲ್ ಆಗಿ ಉಳಿದಿದೆ. ಅದೆಲ್ಲ ಕೆಲಸ ಕಾರ್ಯಗಳು ಮುಗಿದಿದೆ, ಕಿರುಕುಳ ಇರಬಹುದು, ಆದ್ರೆ ಈ ಮಳೆ ಅತಿ ಮಳೆ ಬೀಳುವ ಕಾರಣದಿಂದ ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಹಾಗೂ ಹೊರಗಿಂದ ಬರುವಂತ ಜನರಿಗೆ ಇಲ್ಲಿ ಆಫೀಸ್ಗಳು ಸಾಕಷ್ಟಿವೆ, ಆ ಆಫೀಸ್ಗಳಿಗೆ ಬರುವ ಜನರಿಗೆ ಎಲ್ಲ ತೊಂದರೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಬಸ್ಗಳು ಇಲ್ಲಿ ಇಲ್ಲೇ ರಸ್ತೆ ಮೇಲೆ ನಿಲ್ತಾ ಇದ್ದಾವೆ. ಜನರು ಪ್ಯಾಸೆಂಜರ್ಸ್ ಎಲ್ಲ ಅಂಗಡಿ ಮುಂದೆ ಅಲ್ಲಿ ಇಲ್ಲಿ ನಿಂತ್ಕೊಳ್ತಿದ್ದಾರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ಆದ್ರೆ ಬಸ್ ಸ್ಟ್ಯಾಂಡ್ ಈಗ ರೆಡಿ ಆಗಿದೆ, ಈ ಮಳೆಗಾಲದಲ್ಲಿ ಆ ಬಸ್ ಸ್ಟ್ಯಾಂಡ್ ಅನ್ನು ಓಪನಿಂಗ್ ಮಾಡಿ ಜನರಿಗೆ ಒಪ್ಪಿಸಬೇಕನ್ನೋದು ನಮ್ಮ ಸದಲ್ಗಾ ಜನರದ ಒಂದು ಇಚ್ಛೆ. ಆದಷ್ಟು ಮಟ್ಟಿಗೆ ಲಘು ಮಾಡಬೇಕನ್ನೋದು ಒಂದು ವಿಚಾರ. ಯಾಕಂತಂದ್ರೆ ಈಗ 15 ಆಗಸ್ಟ್ ಸ್ವಾತಂತ್ರ್ಯ ದಿನದಿಂದ ದಿನದಂದು ಅದನ್ನು ಓಪನಿಂಗ್ ಮಾಡಿದ್ರೆ ಒಳ್ಳೇದಂತ ನಮ್ಮ ಸದಲ್ಗಾ ಜನರು ಹಾಗೂ ನಮ್ಮ ಯಂಗ್ ಗ್ರೂಪ್ದವರು ಎಲ್ಲ ನಾವು ವಿಚಾರ ಮಾಡ್ಕೊಂಡಿದ್ದೀವಿ. ಇಲ್ಲ ಅಂತಂತಂದ್ರೆ 15 ತಾರೀಕು ಮಟ್ಟ ನೋಡಿಕೊಂಡು ನಮ್ಮೆಲ್ಲ ಯಂಗ್ ಗ್ರೂಪ್ದವರು ನಮ್ಮ ಸದಲ್ಗಾ ಹಿರಿಯ ನಾಗರಿಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕರೆಸಿ ಅವರ ಹಸ್ತದಿಂದ ನಾವು ಬಸ್ ಸ್ಟ್ಯಾಂಡ್ ಅನ್ನು ಓಪನಿಂಗ್ ಮಾಡಿ ಜನರಿಗೆ ಒಪ್ಪಿಸಬೇಕೆಂದು ನಾವು ಸದಲ್ಗಾ ನಾಗರಿಕರು ಹಾಗೂ ನಮ್ಮೆಲ್ಲ ಮಿತ್ರರು ನಮ್ಮ ಗ್ರೂಪ್ದವರು ಒಂದು ವಿಚಾರ ಮಾಡ್ತಾ ಇದ್ದೀವಿ ಸರ್. ಈಗ ಎಲ್ಲರೂ ಮಳೆಗ ಇಲ್ಲೇ ಅಲ್ಲಿ ಅವ್ರ ಇವ್ರ ಅಂಗಡಿ ಮುಂದೆ ನಿಲ್ತಾ ಇದೆ ಅಂತಾರೆ, ಅದರಿಂದ ಅವ್ರಿಗೆ ತೊಂದರೆ ಯಾವ ರೀತಿ ಆಗ್ತಾ ಇದೆ? ಅಂಗಡಿ ಮುಂದೆ ನಿಲ್ಲ ಕೊಡೋದಿಲ್ಲ ಅವರ ಓನರ. ಯಾಕಂತಂದ್ರೆ ರಸ್ತೆ ಮೇಲೆ ನಿಲ್ಬೇಕಾದ್ರೆ ಬಸ್ಗಳು ಓಡಾಡೋದು ಹಿಂದ್ಗಡೆನೂ ಟ್ರಾಫಿಕ್ ಜಾಮ್ ಆಗ್ತದೆ, ಸೈಡ್ ಕಾರ್ನರ್ ಇದೆ, ಕಾರ್ನರ್ನಲ್ಲಿ ಅನಾಹುತ ಆಗುವ ಸಂಭವ ಜಾಸ್ತಿ ಇದೆ. ಆದ ಕಾರಣ ಬಸ್ ಸ್ಟ್ಯಾಂಡ್ ಸೋಗ ಬಸ್ ಸ್ಟ್ಯಾಂಡ್ ಅನ್ನು ಅತಿ ಶೀಘ್ರದಲ್ಲಿ ಓಪನಿಂಗ್ ಮಾಡಿ ಜನರಿಗೆ ಓಡಿಸಬೇಕಾದ್ರು ಒಂದು ವಿಚಾರ. ಇನ್ನೂ ತಯಾರು ಆಗಿರಲಿಲ್ಲ ಅಂದ್ರೆ ಬೇರೆ ಆಗುತ್ತೆ. ಹಾ ಸರ್, ಎಲ್ಲ ಕಂಪ್ಲೀಟ್ ಆಗಿದೆ, ಎಲ್ಲ ಕೆಸ್ ಕಂಪ್ಲೀಟ್ ಆಗಿ ಕೆಲವರು ಲೈಟ್ ಫಿಟ್ಟಿಂಗು ಎಲ್ಲ ಓಕೆ ಆಗಿದೆ ಸರ್. ಅದ ಸೈಡ್ ಏನು ಬಂಗಡ ಇದು ಮೈನರ್ ಉಳಿದಿರ್ಬೋದು, ಆದ್ರೆ ಅದಕ್ಕಿಂತ ಜಾಸ್ತಿಯಾಗಿ ಅನಾಹುತ ಒಳಗಾಗುವಂತ ಈ ಪರಿಸ್ಥಿತಿ, ಈ ರಸ್ತೆ ಮೇಲೆ ನಿಲ್ಲುವಂತ ಬಸ್ಗಳು ಹಾಗೂ ಟ್ರಾಫಿಕ್ ಅಲ್ಲಿ ತೊಂದರೆ ಆಗ್ತಿದೆ ಜನರಿಗೆ. ಏನೋ ಅನಾಹುತ ಆಗೋದಕ್ಕಿಂತ ಮೊದಲು ಬಸ್ ಸ್ಟ್ಯಾಂಡ್ ಅನ್ನು ಜನರಿಗೆ ಒಪ್ಪಿಸಿ ಅದನ್ನ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ತಮ್ಮ ICB ನ್ಯೂಸ್ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನೀವು ಇಲ್ಲೇ ನಿಂತೀರಿ? ಹೌದ್ರಿ, ಎಷ್ಟೋ ತಿಂಗಳಾಯ್ತು ನಾವ್ ಇಲ್ಲಿ ನಿಂತಿದ್ದೇವ್ರಿ, ಅದನ್ನು ಇನ್ನ ಬಸ್ ಸ್ಟ್ಯಾಂಡ್ ಓಪನಿಂಗ್ ಮಾಡಿಲ್ರಿ, ಮಳೆಗೆಲ್ಲ ತ್ರಾಸ ಹಾಕೈತ್ರಿ. ಮಳೆ ಬಂದ್ರೆ ಎಲ್ಲಿ ನಿಲ್ತಾರ ನೀವು? ಇಲ್ಲೇ ಸ್ವಲ್ಪ ಎಲ್ಲೆಲ್ಲ ಅಂಗಡಿ ದಂಡೆ ನಿಲ್ಲೋದ್ರಿ, ಇಲ್ಲಾದ್ರ ಅಲ್ಲೇ ಎಲ್ಲ ಆಜು ಬಾಜು ನಿಲ್ಲೋದಾಗೈತ್ರಿ. ಮತ್ತೆ ಅಂಗಡಿಯವ್ರು ನಿಮ್ಗೆ ಹಿಂಗ ನಿಲ್ಲು ಬಿಡ್ತಾರ? ಅವ್ರ ಬೈತಾರ ಆದ್ರೂ ನಾವ್ ಇಲ್ಲಿ ನಿಲ್ತೇವ್ರಿ. ನಿಮ್ಗೆ ಏನ ಯಾವ ರೀತಿ ನೀವು ಏನ್ ಕಂಪ್ಲೇಂಟ್ ಮಾಡಿಲ್ಲ? ಕಂಪ್ಲೇಂಟ್ ಮಾಡಿದ್ರು ಇನ್ನ ಏನು ಓಪನಿಂಗ್ ಮಾಡೋದು ಏನ ಇನ್ನ ಏನ್ ಹೇಳಿಲ್ರಿ ಅವ್ರ. ಇದ ರೀತಿ ನೀವು ಮಳೆಯಾಗ ನಿಂತ ಇದ ಮಾಡೋರು ಅನಾವಶ್ಯಕತೆಯಾಗಿ ಎಲ್ಲಾರು ಇದೇ ರೀತಿ ಇದ ಮಾಡ್ತೀರಿ? ನಿಮ್ಗೇನು ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡೋದು ಬೇಡಾಗೈತಿ? ಬಸ್ ಸ್ಟ್ಯಾಂಡ್ ನಿಮ್ಗೆ ಸ್ಟಾರ್ಟ್ ಮಾಡೋದು ಬೇಡಾಗಿದೆ, ಏನು ಮಳೆಯಾಗಿ ಇದೇ ರೀತಿ ನಿಲ್ಲವ್ರದೇ ಈ ರೀತಿ ಬಸ್ ಸ್ಟ್ಯಾಂಡ್ದಾಗ ನಿಮ್ಗೆ ಎಲ್ಲ ಇದಾಗೈತಿ? ಇಲ್ಲಿ ನಿಲ್ಗದ ಬಸ್ಗಳು ಆದಷ್ಟು ಮಟ್ಟಿಗೆ ಜಲ್ದಿ ಬಸ್ ಸ್ಟ್ಯಾಂಡ್ ಓಪನಿಂಗ್ ಮಾಡ್ರೆ ಚಲೋ ಆಗ್ತೈತಿ. ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲ ತ್ರಾಸ ಆಗಿತ್ತು, ಈ ಅಜ್ಜಗಳಿಗೆಲ್ಲ ಹೋಗೋದ ಬರೋದ ನಿಲ್ಲೋದ ತ್ರಾಸ ಆಗಿತ್ತು. ಅವ್ರಿಗೆ ಕೊಡೋದು ಒಂದು ಸಲ ಜಾಗ ತೆಗೆದು ಹೋಗೋದ ಹಂಗಾರಿ ಹಂಗ ಹೋಗ್ಬಿಡ್ತಾರೆ. ಇಲ್ಲಿ ಮಳೆಯಲ್ಲಿ ಏನ್ ನಿಂತು ಇದು ಮಾಡಿದಿರಿ? ಅಲ್ರಿ ಬಸ್ ಸಂಬಂಧಿತ್ತವ್ರಿ, ಇಲ್ಲಿ ಬಸ್ ಬರ್ತಾವ್ರಿ, ಮಳೆ ಪ್ರಾಬ್ಲಮ್ ಐತ್ರಿ, ಬಸ್ ಸ್ಟ್ಯಾಂಡ್ ನಾ ತಯಾರಾಗಿಲ್ರಿ. ಅದ್ರ ನೀವು ಎಲ್ಲಿ ನಿಲ್ತೀರಿ? ಇಲ್ಲ ರೀ, ರೋಡ್ ಮೇಲೆ ದೆಹಲಿ ಇಲ್ಲಿ ನಿಲ್ತೇವೆ. ಮಳೆ ಮಳೆಯಾಗಿ ಇದೇ ರೀತಿ ನೀವು ಇಲ್ಲಿ ನಿಂತ ನೀವು ಬಸ್ ವೇಟ್ ಮಾಡ್ತೀರಿ?
ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಆಗಿತ್ತಾರೆ ಬಸ್ ಇನ್ನ ಕಟ್ ಚಾಲು ಮಾಡಿರ್ತಾನೆ. ನೀವು ಇದೇ ರೀತಿ ರೀತಿ ಮಳೆಯಾಗ ನಿಂತಿದ್ದೀರಿ? ಹಾ ರೀ. ಈ ಮಳೆ ಮಾತ್ರ ಇಲ್ಲೇ ನಿಲ್ಲೋದು ಮತ್ತೆ ಉಲ್ಟಾ ರಚ್ಚ ಹಚ್ಚಿ ಈಗ ಪೊಲೀಸ್ ಬಂದೈತಿ ಬೆಳಕಡೆ ಚಲೋ ಐತ್ರಿ. ಈಗ ಬಸ್ ಎಲ್ಲ ಪ್ರಾಬ್ಲಮ್ ಐತಿ, ಬಸ್ಸಿನ ಪ್ರಾಬ್ಲಮ್ ಐತಿ. ನಿಂತ ಇಲ್ಲೇ ಮಳೆಯಾಗ ನಿಂತು ನೀವು ಇದು ಬಸ್ ಹಿಡಿದಿರಿ? ಹಾ.